ಈ ಪೈರಸಿ ಅನ್ನೋದು ಇವತ್ತು ಸಿನಿಮಾ ರಂಗವನ್ನ ಎಷ್ಟು ಹಿಂಸೆ ಮಾಡ್ತಾ ಇದೆ ಅಂತ ನಿಮ್ ಎಲ್ರಿಗೂ ಗೊತ್ತು ಈ ಪೈರಸಿನ ಕಿಲ್ ಮಾಡೋದಕ್ಕೆ ಐಪ್ಲೆಕ್ಸ್ ಆಂಟಿ ಪೈರಸಿ ಅನ್ನೋ ಒಂದು ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಪ್ರೌಡ್ ಅಬೌಟ್ ಐಪ್ಲೆಕ್ಸ್ ಒಳ್ಳೆದಾಗ್ಲಿ ಹೆಲೋ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಇವತ್ತಿನ ನಮ್ಮ ಕಂಟೆಂಟ್ ದ್ವಿತ್ವಾ ಅನ್ನೋ ವರ ಯಾರಿ ಉಳಿಯುತ್ತೆ ಅಂತ ಇದನ್ನ ವರ ಅಂತ ಯಾಕೆ ಕರಿತಿದ್ದೀನಿ ಅಂದ್ರೆ ನಿಮ್ಗೆಲ್ಲಾ ಗೊತ್ತೇ ಆ ರಾಜ ಮೆಚ್ಚಿ ತಾನೇ ಬಣ್ಣ ಹಚ್ಚಿ ನಟಿಸಬೇಕು ಅಂತ ಅನ್ಕೊಂಡಿದಂತಹ ಒಂದು ಪ್ರಯೋಗಾತ್ಮಕ ಸಿನಿಮಾ ದ್ವಿತ್ವಾ ಕನ್ನಡದಲ್ಲಿ ಸ್ಟಾರ್ ಹೀರೋಗಳು ಪ್ರಯೋಗ ಮಾಡೋದು ತುಂಬಾನೇ ಕಡಿಮೆ ಯಾಕಂದ್ರೆ ಅವರ ಫ್ಯಾನ್ಸ್ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೊದಲು ಅದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅನ್ನೋ ಕಾರಣ ಅಷ್ಟೇ ಈಗ ಫ್ಯಾನ್ಸ್ ಅಂದ್ರೆ ನಾವುಗಳು ಒಂದು ಚೇಂಜ್ ಕೇಳ್ತಾ ಇದೀವಿ ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಸೊ ಬರೀ ಮಾಸ್ ಮಸಾಲ ಅಷ್ಟೇ ಅಲ್ಲದೆ ಸಿನಿಮಾದ ಕಂಟೆಂಟ್ ಕೂಡ ಕನೆಕ್ಟ್ ಆಗುವಂತಹ ಸಿನಿಮಾಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ ಎಲ್ಲರೂ ಇದೇ ನಿಟ್ಟಿನಲ್ಲಿ ಒಂದು ಟ್ರೈ ಅಂತ ಆಫ್ಟರ್ ಪೃಥ್ವಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಸಹಿ ಹಾಕಿದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದು ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು ಅಂದ್ರೆ ಸುಳ್ಳಾಗಲ್ಲ ಅವ್ರ ಕನಸು ಮಾತ್ರ ಅಲ್ಲ ಆ ಸಿನಿಮಾ ಬಗ್ಗೆ ನಾವು ಕೂಡ ಅಷ್ಟೇ ನಿರೀಕ್ಷೆ ಮತ್ತು ಕನಸುಗಳನ್ನ ಕಟ್ಕೊಂಡಿದ್ವಿ ರಾಜವಂಶದ ಅಭಿಮಾನಿಗಳಲ್ಲಿ ಕೆಲವರು ಪುನೀತ್ ರ ಎಲ್ಲಾ ಸಿನಿಮಾಗಳು ಯುವರಾಜ್ ಕುಮಾರ್ ಜೊತೆ ಮಾಡಿ ಅಂತ ಕೇಳ್ತಿದ್ರು ಅದೇ ನಿಟ್ಟಿನಲ್ಲಿ ಸಂತೋಷ್ ಆನಂದ್ರಾಮ್ ಅವರ ಸಿನಿಮಾನ ಯುವರಾಜ್ ಕುಮಾರ್ ಅವರಿಗೆ ಮೀಸಲಿಡಲಾಗಿದೆ ಆದ್ರೆ ದ್ವಿತ್ವ ಸಿನಿಮಾನ ಹಾಗೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಕೆಲವರು ಹೇಳಬಹುದು ಯುವರಾಜ್ ಕುಮಾರ್ ಅವರೇ ಮುಂದೆ ಪವರ್ ಸ್ಟಾರ್ ಆಗ್ತಾರೆ ಅಂತ ಅದು ನಿಜ ಆದ್ರೆ ನಮಗೂ ಸಂತೋಷನೇ ಆದ್ರೆ ಅವರ ಮೇಲೆ ಇಷ್ಟೊಂದು ಪ್ರೆಷರ್ ಹಾಕೋದು ಕೂಡ ತಪ್ಪಾಗುತ್ತೆ ಅಣ್ಣವರ ಸ್ಥಾನನ ಹೇಗೆ ಇದುವರೆಗೂ ಯಾರು ತುಂಬಕ್ಕಾಗಿಲ್ವೋ ಹಾಗೇನೆ ಅಪ್ಪ ಅವರ ಸ್ಥಾನನ ಕೂಡ ಇನ್ನು ಮುಂದೆ ಯಾರು ತುಂಬೋದಕ್ಕೆ ಆಗದೇ ಇಲ್ಲ ಈಗ ವಿಷಯಕ್ಕೆ ಬರೋಣ ಇನ್ನು ರೀಸೆಂಟ್ ಇಂಟರ್ವ್ಯೂ ಪವನ್ ಅವರಿಗೆ ದ್ವಿತವಾ ಸಿನಿಮಾದ ಅಪ್ಡೇಟ್ ಕೇಳಿದಾಗ ಅವರು ಖಂಡಿತ ಈ ಸಿನಿಮಾನ ಮಾಡ್ತೀವಿ ಯಾಕೆಂದ್ರೆ ಅವರ ಕನಸನ್ನ ಜನಕ್ಕೆ ತಲುಪಿಸುವಂತಹ ರೆಸ್ಪಾನ್ಸಿಬಿಲಿಟಿ ನಮ್ಮ ಹೆಗ್ಲೆ ಮೇಲಿದೆ ಆದ್ರೆ ಅದರ ಪ್ರೋಸೆಸ್ಸು ತುಂಬಾ ತಡವಾಗುತ್ತೆ ಯಾಕೆಂದ್ರೆ ಹೊಂಬಾಳೆ ಬ್ಯಾನರ್ ಅವರು ಪುನೀತ್ ಸರ್ನ ತುಂಬ ತುಂಬಾ ಹಚ್ಕೊಂಡಿದ್ರು ಸೊ ಅವರು ಆ ನೋವಿಂದ ಹೊರಗೆ ಬರಬೇಕು ನಂತರ ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ ಇನ್ನು ಯುವರಾಜ್ ಕುಮಾರ್ ಅವರು ತುಂಬ ಹೆಂಗ್ ಆಗ್ತಾರೆ ಈ ಮೆಚೂರ್ಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಸ್ಟೋರಿ ಡಿಮ್ಯಾಂಡ್ ಮಾಡೋದೆ ಒಂದು ಮೆಚೂರ್ಡ್ ಆ್ಯಂಡ್ ಮಿಡ್ ಏಜ್ ಪರ್ಸನ್ನ ಸೊ ನಾವು ಕೂಡ ಅಂಥವ್ರನ್ನೇ ಆಯ್ಕೆ ಮಾಡ್ತೀವಿ ಅಂತ ಹೇಳಿದರು ಹಾಗಾದರೆ ಪುನೀತ್ ಸರ್ಗೆ ಮಾಡಿದ ಈ ಪ್ರಾಜೆಕ್ಟು ಯಾರ ಕೈನ ತಲುಪ್ಬೋದು ಅಂತ ಥಿಂಕ್ ಮಾಡಿದ್ರೆ ನಮಗೆ ಮೂರು ಜನರ ಹೆಸರು ಖಂಡಿತ ಮೈಂಡಿಗೆ ಬರುತ್ತೆ ಮೊದಲಿಗೆ ಸುದೀಪ್ ಕಂಟೆಂಟ್ ಓರಿಯೆಂಟೆಡ್ ಅಥವಾ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಿಗೆ ಸುದೀಪ್ ಅವರು ಯಾವತ್ತೂ ಹಿಂದೆ ಟಾಕೆ ಇಲ್ಲ ಅಷ್ಟೇ ಅಲ್ಲ ಸುದೀಪ್ ಅವರು ಪವನ್ ಅವರಿಗೆ ಒಂದು ಸಿನಿಮಾನ ಮಾಡಿಕೊಡಿ ಅಂತ ಕೂಡ ಹೇಳಿದರು ಅದು ವರ್ಕೌಟ್ ಆಗಿರಲಿಲ್ಲ ಬಟ್ ದ ಹ್ಯಾವ್ ಎ ಗುಡ್ ಫ್ರೆಂಡ್ಶಿಪ್ ಇನ್ನು ಹೊಂಬಾಳೆ ಟೀಮ್ ಕೂಡ ಎಲ್ಲ ಕ್ಲಾಸ್ ಹೀರೋಸ್ ಮತ್ತು ಡೈರೆಕ್ಟರ್ ಗಳಿಗೆ ಅದ್ಭುತವಾದ ವೇದಿಕೆಯನ್ನು ಕೊಡ್ತಾ ಬಂದಿದೆ ಅಂಡ್ ಎಲ್ಲರೂ ಯಾವಾಗ ಹೊಂಬಾಳೆ ಸಿನಿಮಾಸ್ ಸುದೀಪ್ ಅವರಿಗೆ ಸಿನಿಮಾ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ಕಾಂತಾರ ಸಿನಿಮಾ ಅಪ್ಡೇಟ್ ಆದಾಗ ಕೂಡ ಎಲ್ಲರೂ ಸುದೀಪ್ ಅಂತ ಗೆಸ್ ಮಾಡಿದರು ಇನ್ನು ಸುದೀಪ್ ಸರ್ ಮತ್ತು ಅಪ್ಪು ಸರ್ ಅವರ ಬಾಂಧವ್ಯ ಮ್ಯೂಚುವಲ್ ರೆಸ್ಪೆಕ್ಟ್ ಬಗ್ಗೆ ಯಾರು ಕೂಡ ತುಟಕ್ ಪಿಟಿಕ್ ಅನ್ನೋ ಹಾಗೆ ಇಲ್ಲ ಇಷ್ಟೆಲ್ಲ ಪಾಸಿಟಿವ್ಸ್ ಇರೋದ್ರಿಂದ ಪ್ರಾಬಬ್ಲಿ ದ ಬೆಸ್ಟ್ ಚಾಯ್ಸ್ ವುಡ್ ಬಿ ಸುದೀಪ್ ಸರ್ ಅಂತ ಅನ್ಸುತ್ತೆ ಸುದೀಪ್ ಅವರಿಗೆ ಆಫರ್ ಬಂದ್ರೆ ಖಂಡಿತ ಬೇಡ ಅಂತ ಅನ್ನೋಲ್ಲ ಬಟ್ ಗೈಸ್ ಈ ಆಫರ್ ಯಾರಿಗೆ ಹೋದ್ರು ಅವರು ಮೊದಲು ಹೆದಿರ್ತಾರೆ ಯಾಕೆ ಅಂದ್ರೆ ನಾವು ಏನೇ ಆಗಿರಬಹುದು ಆದ್ರೆ ಇಂಥ ವಿಷಯ ಬಂದಾಗ ಅವರ ತೂಕಕ್ಕೆ ನಾವು ತೂಕ್ತಿವ ಜನ ಹೇಗೆ ರಿಸೀವ್ ಮಾಡ್ತಾರೆ ಈ ಎಲ್ಲಾ ಕ್ವಶನ್ಸ್ ಬರುತ್ತೆ ಸೊ ಇಟ್ಸ್ ವೆರಿ ಹಾರ್ಡ್ ಡಿಸಿಷನ್ ಟು ಸೇ ಎಸ್ ಸುದೀಪ್ ಸರ್ ಬಿಟ್ರೆ ನಮಗೆ ಅನ್ಸಿದ ಇನ್ನೊಬ್ಬ ಸ್ಟಾರ್ ರಕ್ಷಿತ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವರು ಅಪ್ಪು ಸರ್ ಲೆವೆಲಲ್ಲಿ ಇದರ ಹಾಗೆ ಹೀಗೆ ಅಂತೆಲ್ಲ ಅನ್ಕೋಬೇಡಿ ಅವರು ತೂಕಕ್ಕೆ ಯಾರು ತೂಕಕ್ಕಾಗಲ್ಲ ಅಂತ ಆಗ್ಲೇ ಹೇಳಿದಿವಿ ಆದರೆ ಪವನ್ ಅವರ ಸಿನಿಮಾಗಳು ರಕ್ಷಿತ್ರಿಗೆ ಖಂಡಿತ ಹೇಳಿ ಮಾಡಿಸ್ದಂಗಿರುತ್ತೆ ಯಾಕೆಂದ್ರೆ ಅಲ್ಲಿ ಅಬ್ಬರ ಇರಲ್ಲ ಆರ್ಬಟ ಇರಲ್ಲ ಸತ್ಯ ಮತ್ತು ಸನ್ನಿವೇಶಗಳೇ ಇರ್ತವೆ ರಕ್ಷಿತ್ ಮತ್ತು ಪವನ್ ಅವರ ಬಾಂಡಿಂಗ್ ಹೇಗಿದೆ ಅನ್ನೋದು ನಮಗ್ ಗೊತ್ತೇ ಇದೆ ಇನ್ನು ಈಗ ಹೊಂಬಾಳೆ ಟೀಮ್ ಕೂಡ ರಿಚರ್ಡ್ ಆಂಟೋನಿ ಅಷ್ಟೇ ಅಲ್ಲದೆ ಪುಣ್ಯಕೋಟಿಗೂ ಬಂಡವಾಳ ಹಾಕೋದಕ್ಕೆ ರೆಡಿ ಆಗಿದೆ ಸೊ ಇಲ್ಲಿ ರಕ್ಷಿತ್ ಶೆಟ್ಟಿ ಅವರ ಹೆಸರು ಒಂದ್ಸಲ ಕೇಳಿ ಬಂದ್ರೆ ನೋಸೆ ನೋ ಪವನ್ ಹೊಂಬಾಳೆ ಟೀಮ್ ಅಂಡ್ ರಕ್ಷಿತ್ ಶೆಟ್ಟಿ ಯಾರು ಕೂಡ ನೋ ಅಂತ ಹೇಳೋದು ಕಷ್ಟ ರಕ್ಷಿತ್ ಶೆಟ್ಟಿ ಸಿನಿಮಾಗೆ ನ್ಯಾಯ ಒದಗಿಸ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಬಟ್ ಪುನೀತ್ ಸರ್ ಇದ್ದಾಗ ಕ್ರಿಯೇಟ್ ಆಗಿದ್ದಂತಹ ಬ್ರ್ಯಾಂಡ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದ್ರೆ ಸಪ್ತಸಾಗರದ ಆಚೆ ಎಲ್ಲೋ ಮತ್ತು ರಿಚರ್ಡ್ ಆ್ಯಂಟೋನಿಯಿಂದ ರಕ್ಷಿತ್ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಖಂಡಿತ ಡಬ್ಬಲ್ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಯಶ್ ಇವರ ಮಾಸ್ ಪಿಲ್ಗೆ ಒಂದು ಚೇಂಜ್ ಓವರ್ ಬೇಕು ಅಂತ ಅನ್ಸಿದ್ರೆ ಖಂಡಿತ ಅವರು ದ್ವಿತ್ವವನ್ನು ಟ್ರೈ ಮಾಡಬಹುದು ಯಶ್ ಅವರು ಯಾವಾಗಲೂ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡೋದ್ರಿಂದ ಅವರು ಆ ಸಿನಿಮಾಗೆ ಸೂಟ್ ಆಗ್ತೀನಿ ಅಂತ ಅನ್ಸಿದ್ರೆ ಖಂಡಿತ ಸಿನಿಮಾ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಖಂಡಿತ ಯಶ್ಮತ್ ಹೊಂಬಾಳೆ ಬ್ಯಾನರ್ ಅಲ್ಲಿ ಇನ್ನೊಂದು ಸಿನಿಮಾ ಬಂದೇ ಬರುತ್ತೆ ಅನ್ನೋ ಹೋಪ್ಸ್ ನಮಗಿದೆ ಕೆ ಜಿ ಎಫ್ ಟು ಸೇರಿದ್ರೆ ಯಶ್ ಮತ್ತು ಹೊಂಬಾಳೆ ಕಾಂಬೋ ಇಂದ ಮೂರು ಸಿನಿಮಾ ಆಗಿದೆ ಅಪ್ಪು ಸರ್ ಮತ್ತು ಯಶ್ ಅವರು ಹೊಂಬಾಳೆಗೆ ಪಿಲ್ಲರ್ಸ್ ಆಗಿದ್ರು ಅಂದ್ರೆ ಸುಳ್ಳಲ್ಲ ಈ ಬಾಂಧವ್ಯದಿಂದ ಕೂಡ ಯಶ್ ಅವರು ಈ ಸಿನಿಮಾಗೆ ಒಪ್ಪಿಗೆ ಕೊಡಬಹುದು ಬಟ್ ಈಗ ಅವ್ರಿಗೆ ಇರುವಂತಹ ರೆಸ್ಪಾನ್ಸಿಬಿಲಿಟಿ ಮುಂದೆ ಅವರು ಮಾಡುವಂತಹ ಸಿನಿಮಾಗಳು ಬರೀ ಚೆನ್ನಾಗಿದೆ ಸಾಲದು ಅದು ಅದ್ಭುತವಾಗಿರ್ಬೇಕು ಅಂದ್ರೆ ಬೇರೆಯವ್ರನ್ನ ಬಿಡಿ ನಮ್ಮವರೇ ಅವರನ್ನ ಟ್ರೋಲ್ ಮಾಡ್ತಾರೆ ಯಾಕೆಂದ್ರೆ ಅಂದ್ರೆ ತುಂಬಾ ಎತ್ತರದಲ್ಲಿರೋ ಬಗ್ಗೆ ಏನ್ ಮಾಡಿದ್ರು ಏನ್ ಮಾತಾಡಿದ್ರು ತುಂಬಾ ನೋವಾಗುತ್ತೆ ಅಂಡ್ ಅವರಿಗೆ ಯಾವಾಗ್ಲೂ ಕಾಲೆಳೆಯೋದಿಕ್ಕೆ ಕಾಯ್ತಾ ಇರ್ತಾರೆ ಸೊ ಯಶೋರು ಅವರು ಆ ಸಿನಿಮಾಗೆ ನ್ಯಾಯ ಒದಗಿಸೋದಕ್ಕೆ ಆದ್ರೆ ಮಾತ್ರ ದ್ವಿತ್ವ ಸಿನಿಮಾಗೆ ಒಪ್ಪಿಗೆ ಕೊಡಬೇಕಾಗುತ್ತೆ ಈ ವಿಷಯ ಹೊಂಬಾಳೆ ಮತ್ತು ಪವನ್ ಅವರಿಗೂ ಗೊತ್ತಿರತ್ತೆ ಸೊ ದೇ ವಿಲ್ ಅಪ್ರೋಚ್ ಹೂ ಇಸ್ ಬೆಸ್ಟ್ ಸೂಟಬಲ್ ಲಾಸ್ಟ್ಲಿ ಶಿವಣ್ಣ ಆಸ್ ಪವನ್ ಸೆಟ್ ಹೀರೋ ಮಿಡ್ ಏಜ್ ಪರ್ಸನ್ ಆಗಿರಬೇಕು ಅಂತ ಮೋಸ್ಟ್ ಪ್ರಾಬಬ್ಲಿ ಶಿವಣ್ಣ ಅವರನ್ನ ಈ ಸಿನಿಮಾಗೆ ಕೇಳೋದು ಸ್ವಲ್ಪ ಡೌಟು ಬಿಕಾಸ್ ಪವನ್ ಅವರ ಸಿನಿಮಾಗಳಲ್ಲಿ ನೈಜತೆಗೆ ಜಾಸ್ತಿ ಹತ್ತಿರವಾದ ಸಂದರ್ಭಗಳಿಂದನೇ ಕೂಡಿರುತ್ತೆ ಅವರು ಆಯ್ಕೆ ಮಾಡುವಂತಹ ಪಾತ್ರಗಳು ಕೂಡ ರಿಯಲ್ ಅನ್ಸೋ ತರ ಚೂಸ್ ಮಾಡ್ತಾರೆ ಸೊ ಮೋಸ್ಟ್ ಪ್ರಾಬಬ್ಲಿ ಇದ್ರೆ ಅದು ಸುದೀಪ್ ಅವರು ರಕ್ಷಿತ್ ಶೆಟ್ಟಿ ಅಥವಾ ಯಶ್ ಅವರು ಅಂತ ನಮಗೆ ಅನ್ಸುತ್ತೆ ಯಾರೇ ಈ ಸಿನಿಮಾ ಮಾಡಿದ್ರು ಆ ಸಿನಿಮಾನ ಗೌರವ ಪೂರ್ವಕವಾಗಿ ಮಾಡ್ತಾರೆ ಮತ್ತು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಂಡ್ ಸಿನಿಮಾಗೆ ಆಲ್ರೆಡಿ ಬಸ್ ಇರೋದ್ರಿಂದ ಈ ಸಿನಿಮಾ ಅವರ ಸ್ಟಾರ್ ವ್ಯಾಲ್ಯೂನ ಮತ್ತಷ್ಟು ಮೇಲೆ ತಗೊಂಡು ಹೋಗುತ್ತೆ ಅಂಡ್ ಇದರ ಎಲ್ಲ ರೆಕಾರ್ಡ್ಸ್ಗಳನ್ನ ಅಪ್ಪು ಅವರಿಗೆ ಮಾತ್ರ ಅರ್ಪಿಸಬೇಕಾಗುತ್ತೆ ಇದರಲ್ಲಿ ನಾವು ಸೂಪರ್ ಸ್ಟಾರ್ಸ್ ಆದಂತಹ ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವ್ರನ್ನ ಮೆನ್ಷನ್ ಮಾಡಿಲ್ಲ ಯಾಕೆಂದರೆ ಅವರು ಮಾಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿರೋದ್ರಿಂದ ಅವ್ರನ್ನ ಈ ಅಲ್ಲಿ ನೋಡಬೇಕು ಅಂದರೆ ತುಂಬಾನೇ ಮೇಕ್ ಅವರ್ ಅವಶ್ಯಕತೆ ಇರುತ್ತೆ ಅಷ್ಟೇ ಅಲ್ಲದೆ ಡೈರೆಕ್ಟರ್ ಮತ್ತು ಪ್ರೊಡಕ್ಷನ್ ಹೌಸ್ಗಳಿಗೆ ಕ್ಲೋಸ್ ಆಗಿರುವಂಥ ಹೀರೋಗಳನ್ನು ಮಾತ್ರ ನಾವು ಈ ಕಂಟೆಂಟಲ್ಲಿ ಆ್ಯಡ್ ಮಾಡಿದ್ದೀವಿ ಅದಕ್ಕೆ ನಾವು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೆಸರು ಕೂಡ ತಗೊಂಡಿಲ್ಲ ಬಟ್ ವಿ ಬಿಲೀವ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ದ್ವಿ ಸಿನಿಮಾಗೆ ನ್ಯಾಯ ಒದಗಿಸುವಂತಹ ಇರೋ ಅದರಲ್ಲಿ ಎರಡು ಮಾತೇ ಇಲ್ಲ ಅವರು ಹೊಂಬಾಳೆ ಸಿನಿಮಾಸ್ಗೆ ಎಂಟ್ರಿ ಕೊಟ್ಟು ಪುನೀತ್ ಸರ್ ಕನಸನ್ನ ನನಸು ಮಾಡೋದ್ರಲ್ಲಿ ಭಾಗಿಯಾದ್ರೆ ಅದಕ್ಕಿಂತ ಸಂತೋಷ ಬೇರೊಂದಿಲ್ಲ ನಿಮ್ಗೇನ್ ಅನ್ಸುತ್ತೆ ಯಾರು ಈ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಸಿನಿಮಾನ ನಾ ಬೇಗ ಕೈಗೆತ್ಕೊಳ್ಳಿ ಅಂತ ನಾವು ಸಿನಿಮಾ ತಂಡವನ್ನ ಕೇಳ್ಕೋಣ ಒಳ್ಳೆ ಗುಣಮಟ್ಟದ ಶಾರ್ಟ್ ಫಿಲಂಗಳು ಮತ್ತು ವೆಬ್ ಸೀರೀಸ್ ನಮ್ಮ ಕಡಕ್ ಚಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ರಿಲೀಸ್ ಮಾಡಿದೀವಿ ಅದರ ಲಿಂಕ್ ಅನ್ನ ಮೇಲ್ ಹಾಕಿದ್ದೀನಿ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ದಯವಿಟ್ಟು ನೋಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ ಅನ್ನು ನಮಗೆ ಕೊಡಿ ನಮಗೂ ಇನ್ನೊಂದಿಷ್ಟು ಒಳ್ಳೆ ಶಾರ್ಟ್ ಫಿಲಂಗಳು ವೆಬ್ ಸೀರೀಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಯಾರೇ ಸಿನಿಮಾ ಮಾಡಿದ್ರು ಅದೊಂದು ಸಿನಿಮಾನ ನಮ್ಮ ಮನಸ್ಸಲ್ಲಿ ಅಪ್ಪು ಅವರ ರೂಪದಲ್ಲೇ ನೋಡೋಣ ಮತ್ತೆ ಸಿಗೋಣ ಈ ಕಂಟೆಂಟ್ ಅನ್ನ ಬರ್ತಿರೋದು ನಿತಿನ್ ಅವರು ಸೈನಿಂಗ್ ಆಫ್ ಮನು